ಅದು ಮೊನ್ನೆ ಉಪೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ಯಾವ ರೀತಿಯಾಗಿ ರಾಜ್ಯ ಅಂತ ವಿವಾದ ಚರ್ಚೆಯನ್ನ ಹುಟ್ಟಾಕಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಅದಾದ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಅದಕ್ಕೆ ಕೋರ್ಟ್ ತಡೆಯನ್ನ ಕೂಡ ಕೊಟ್ಟರು ಅದೇ ರೀತಿಯಾದಂತ ಒಂದು ವಿವಾದವನ್ನ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಸಚಿವರು ಮಾಡ್ಕೊಂಡಿದ್ದಾರೆ ಆಡಳಿತ ಪಕ್ಷದ ಶಾಸಕ ಸಚಿವರಾಗಿರುವಂತ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಚರ್ಚೆಯನ್ನ ಹುಟ್ಟಾಕಿದೆ ಜಾತಿ ನಿಂದನೆ ಕೇಸ್ನಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಾತಿ ನಿಂದನೆ ಹೇಳಿಕೆ ಸಚಿವರ ವಿರುದ್ಧ ದೂರು ದಾಖಲಾಗಿದೆ ಉಪೇಂದ್ರ ಅವರಿಗೆ ಯಾವ ರೀತಿಯಾದಂತ ಸಂಕಷ್ಟ ಎದುರಾಗಿತ್ತು ಅದೇ ರೀತಿಯಾದಂತ ಸಂಕಷ್ಟ ಇವರಿಗೆ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಯಾರೆಲ್ಲ ಆಡಳಿತ ಪಕ್ಷದ ಮಾದೇವಪ್ಪ ಅವರೆಲ್ಲ ಮಾತನಾಡಿದ್ರು ಸಂವಿಧಾನದ ವಿರುದ್ಧವಾಗಿ ಇವರೆಲ್ಲ ನಡೆಕೊಳ್ತಾ ಇದ್ದಾರೆ ಒಂದು ನಿರ್ದಿಷ್ಟ ಪಕ್ಷದ ನಾಯಕರು ಈ ರೀತಿಯಾಗಿ ಸಂವಿಧಾನವನ್ನ ಅವಮಾನಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಎಲ್ಲ ಬರ್ಕೊಂಡ್ಬಿಟ್ಟಿದ್ರು ಈಗ ಅವರದೇ ಪಕ್ಷದ ನಾಯಕರೊಬ್ಬರು ಮಾತನಾಡಿದ್ದಾರೆ ಏನು ಬರ್ಕೊಳ್ತಾರೆ ನೋಡಬೇಕು ಮಾದೇವಪ್ಪ ಅವರು ಬಿಕಾಸ್ ಇವರಿಗೆ ಆಡಳಿತ ಪಕ್ಷದಲ್ಲಿ ಇರುವಂತವರೇ ಒಂದರ ಕಾಣಿಸ್ತಾರೆ ವಿರೋಧ ಪಕ್ಷದಲ್ಲಿ ಇರುವಂತವರೇ ಒಂದರ ಕಾಣಿಸ್ತಾರೆ ಈಗ ಮಾದೇವಪ್ಪ ಅವರು ಟ್ವೀಟ್ ಮಾಡ್ತಾರಾ ಸ್ಟೇಟ್ಮೆಂಟ್ ಕೊಡ್ತಾರಾ ಅಥವಾ ದೂರು ದಾಖಲಾಗುವಂತ ನಿಟ್ಟಿನಲ್ಲಿ ಎಫ್ಐಆರ್ ದಾಖಲಾಗುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕಂಪ್ಲೇಂಟ್ ಕೊಡಲಾಗುತ್ತೆ ಕಾದ್ ನೋಡಬೇಕು ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಮತ್ತೊಂದು ರೀತಿಯಾದಂತ ಕಿರಿಕಿರಿ ಸಚಿವರ ಜಾತಿ ನಿಂದನಾತ್ಮಕ ಮಾತೆ ಈಗ ಬಿಜೆಪಿಗೆ ಅಸ್ತ್ರ ಹೋರಾಟಕ್ಕೆ ಸಿದ್ಧವಾಗಿರುವಂತ ಬಿಜೆಪಿಯ ನಾಯಕರು ಬೆಂಗಳೂರಿನ ರಾಜಾಜಿನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಎಫ್ಐಆರ್ ಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಬಿಡ್ಜಿತ್ ನಾನು ಅದನ್ನ ಬೈದಿದ್ದೆ ಅವರಿಗೆ ನಿಮ್ಮ ಮನೆಯಿಂದ ಕೊಡ್ತೀರೇನಪ್ಪ ಮಾಡೋ ಪ್ಲಾನಿಂಗ್ ಮಾಡೋ ಟೈಮ್ ನಾಗ ಕ್ಲೀನ್ ಆಗಿ ಮಾಡಿರಿ ಮಾಡ್ರಿ ಊರ್ನ ಮಾಡಬೇಡ್ರಿ ಊರು ಇದೆ ಊರ್ನ ಸ್ವಚ್ಛವಾಗಿ ಇರಲಿ ಅಂತ ಹೇಳಿ ಇನ್ನು ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದಂತ ವಿಚಾರ ಈಗ ಚರ್ಚೆಯನ್ನ ಹುಟ್ಟಾಕಿರುವಂತದ್ದು ಇದು ಎಲೆಕ್ಷನ್ಗೂ ಮುಂಚೆ ಮಾತನಾಡಿರುವಂತದ್ದು ಸೊ ಹೀಗಾಗಿ ಯಾವ ರೀತಿಯಾಗಿ ಇದು ವಿವಾದವನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ ಏನ್ ಮಾತನಾಡಿದ್ರು ಯಾವ ರೀತಿಯಾಗಿ ಇದು ರಾಜಕೀಯ ಅಸ್ತ್ರವಾಗಿದೆ ಅಂತ ನೋಡೋದಾದ್ರೆ ದಲಿತರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಈಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮೇಲೆ ಕೇಳಿ ಬರ್ತಾರೆ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಸಚಿವರ ವಿರುದ್ಧ ಮುಗಿಬೀಳಲಿಕ್ಕೆ ಬಿಜೆಪಿ ಕೂಡ ನಿರ್ಧಾರ ಮಾಡಿರುವಂಥದ್ದು ಎಐಸಿಸಿ ಅಧ್ಯಕ್ಷ ಖರ್ಗೆ ಪರಿಶಿಷ್ಟ ಸಮುದಾಯದವರು ಅವರ ಸಮುದಾಯದ ಬಗ್ಗೆ ಈ ರೀತಿಯಾಗಿ ಮಾತನಾಡಿರುವಂಥದ್ದು ಈ ಸಮುದಾಯದ ಬಗ್ಗೆ ಮಲ್ಲಿಕಾರ್ಜುನ್ ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ ಸಚಿವರ ವಿರುದ್ಧ ಕ್ರಮಕ್ಕೆ ಸವಾಲನ್ನ ಹಾಕ್ಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಅದು ಒಂದು ಗಾದೆ ಮಾತಿನ ರೀತಿಯಲ್ಲೇ ಉಲ್ಲೇಖ ಮಾಡ್ಲಿಕ್ಕೆ ಹೋಗಿದ್ದಾರೆ ಈಗ ಅದು ಕೂಡ ವಿವಾದ ಆಗಿದೆ ಟ್ವೀಟ್ ಪತ್ರಿಕಾ ಹೇಳಿಕೆ ಸುದ್ದಿಗೋಷ್ಠಿಗೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು ಸಚಿವರ ವಿರುದ್ಧ ಎಫ್ಐಆರ್ ಅನ್ನ ಹಾಕಿ ಬಂಧಿಸ್ಲಿಕ್ಕೆ ಒತ್ತಾಯವನ್ನ ಮಾಡಲಾಗ್ತದೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದ ರೀತಿಯಲ್ಲೇ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಅಂದ್ರೆ ಈಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಅದನ್ನು ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ತೇಜೋವಧೆ ಆರೋಪದಲ್ಲಿ ದಾವಣಗೆರೆಯ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಮಲ್ಲಿಕಾರ್ಜುನ ಸಂದರ್ಶನವನ್ನ ಹಾಕಿ ವೈರಲ್ ಮಾಡಿದಂತ ವಿಜಯ್ ಕುಮಾರ್ ಹಿರೇಮಠ್ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ ಮನೆಯಲ್ಲಿ ನಡೆಸಿರುವಂತ ಸಂವಾದದ ವಿಡಿಯೋ ಅವರ ಅನುಮತಿ ಇಲ್ಲದೆ ಫೇಸ್ಬುಕ್ಕಿಗೆ ಹಾಕಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಶ್ರೀನಾಥ್ ಎಂಬುವರು ದೂರನ್ನ ದಾಖಲಿಸಿದ್ದಾರೆ ಅವರ ಅನುಮತಿ ಪಡ್ಕೊಂಡು ನೋಡಿ ಸಹ ನಿಮ್ ವಿರುದ್ಧ ಹಿಂಗ ಆಗ್ತಾ ಇದೀವಿ ಅಂತ ಯಾರಾದ್ರೂ ಕೇಳ್ಬಿಟ್ಟು ವಿಡಿಯೋ ಹಾಕಕ್ ಆಗುತ್ತಾ ಓಕೆ ಹಾಕಿದ್ದಾರೆ ಅದಕ್ಕೆ ಈಗ ದೂರನ್ನ ಕೊಡಲಾಗಿದೆ ಅವರ ಅನುಮತಿಯನ್ನ ಪಡೆದುಕೊಳ್ಳದೆ ಈ ರೀತಿಯಾಗಿ ವಿಡಿಯೋ ಹಾಕ್ಬಿಟ್ಟಿದ್ದಾರೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ಉಪೇಂದ್ರ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಸಾಕಷ್ಟು ರಾಜ್ಯಾಂತಕ್ಕೆ ಪ್ರತಿಭಟನೆಗೆ ಅವರ ಪ್ರತಿಕೃತಿಯನ್ನ ದಹಿಸಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದನ್ನ ನೋಡಿದ್ವಿ ದಲಿತ ಪರ ಸಂಘಟನೆಯವರು ಈಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಅದೇ ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇಲ್ಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಮಹಾದೇವಪ್ಪ ಅವರು ಉಪೇಂದ್ರ ಅವರ ಹೇಳಿಕೆಯನ್ನ ಖಂಡಿಸಿದಂಥವರು ಮತ್ತು ಒಂದ್ ಕಡೆ ಸರ್ಕಾರದವರು ಕೆಲವರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ದಲಿತ ಸಂಘಟನೆಗಳ ಆಕ್ರೋಶ ನೋಡಿದ್ರೆ ಎಸ್ಎಸ್ ಮಲ್ಲಿಕಾರ್ಜುನ ಅವರ ವಿರುದ್ಧನೂ ಕೂಡ ಅದೇ ರೀತಿಯಾಗಿ ವ್ಯಕ್ತವಾಗಬೇಕಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಈಗ ಆಡಳಿತ ಪಕ್ಷದ ಶಾಸಕರಿಗೆ ಒಂದು ರೂಲ್ಸು ವಿರೋಧ ಪಕ್ಷದಲ್ಲಿ ಇರುವಂತವ್ರಿಗೆ ಒಂದ್ ರೂಲ್ಸ ಅನ್ನುವಂತ ರೀತಿಯಲ್ಲಿ ಅನುಮಾನಗಳು ಕೂಡ ಬಿಂಬಿತ ಆಗ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ ನೋಡ್ತಾ ಇದ್ರೆ ನಾವು ಅಫ್ಕೋರ್ಸ್ ಪೃಥ್ವಿ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಚುನಾವಣೆಗೂ ಮುನ್ನ ತಮ್ಮ ಪತ್ನಿ ಪ್ರಭಾರೊಂದಿಗೆ ಲೋಕಾಭಿರಾಮವಾಗಿ ಮಾತನಾಡತಕ್ಕಂತ ಸಂದರ್ಶನದ ಒಂದು ತುಣುಕು ಇದು ಆದ್ರೂ ಕೂಡ ಅವರು ಕೂಡ ಪ್ರಬುದ್ಧರು ಇರ್ತಕ್ಕಂಥದ್ದು ಹಲವಾರು ಬಾರಿ ಸಚಿವರಾದಂತವರು
ಅಂತ ಅಂತ ವ್ಯಕ್ತಿಗಳೇ ಪರಿಶಿಷ್ಟ ಸಮುದಾಯದ ಬಗ್ಗೆ ಅವರ ನೆಲೆಯ ಬಗ್ಗೆ ನಿಂದನಾತ್ಮಕ ಮಾತುಗಳನ್ನ ಆಡುವಂಥದ್ದು ಅದೀಗ ವೈರಲ್ ಆಗಿರುವಂಥದ್ದು. ಹಾಗಾಗಿ ಈಗ ಪ್ರಶ್ನೆ ಒಡಮೂಡಿದಿರುವಂಥದ್ದು ಉಪೇಂದ್ರ ಅವರಿಗಾದ ಮೇಲೆ ಆದ ರೀತಿಯಲ್ಲಿ ಇವರ ಮೇಲೆ ಕೂಡ ಎಫ್ಐಆರ್ ಆಗಬೇಕಾಗಿದೆ. ಆದ್ರೆ ನಿನ್ನೆ ರಾಜಾಜಿನಗರ ಠಾಣೆಗೆ ಎಸ್ ದಿವಾಕರ್ ಎನ್ನುವರು ದೂರು ನೀಡಿದಂತಹ ಸಂದರ್ಭದಲ್ಲಿ ಕೇವಲ ಎನ್ಸಿಆರ್ ಮಾಡಿರುವಂತದ್ದು, ಇದು ಜನಪ್ರತಿನಿಧಿ ಆಗಿರೋದ್ರಿಂದ ವಿಧಾನಸೌಧದ ಠಾಣೆಗೆ ದೂರನ್ನು ದಾಖಲಾಗಬೇಕು. ಆದ್ರೆ ಇನ್ನೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಆದ್ರೆ ಸಚಿವರೊಬ್ಬರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದಂತವರು, ಹಾಗಾಗಿ ಪರಿಶಿಷ್ಟ ಸಮುದಾಯದ ಮೇಲೆ ಅವ್ರ ಮೇಲೆ ಇರ್ತಕ್ಕಂತ ಅವರ ಗೌರವ ಮತ್ತು ಅವ್ರಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಅವರು ಪರೋಕ್ಷವಾಗಿ ಅವ್ರ ರೀತಿ ಯಾವ ರೀತಿ ಇದನ್ನ ಹೊರ ಹಾಕಿರುವಂತದ್ದು. ಹಾಗಾಗಿ ಇದೀಗ ಎಸ್ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ದೌರ್ಜನ್ಯ ಕಾಯ್ದೆಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು. ಸಚಿವ ಸಂಪುಟ ಕೈ ಬಿಡಬೇಕು. ಬಿಜೆಪಿ ಹೊಸ ಹೋರಾಟಕ್ಕೆ ಇದೀಗ ಒಂದ್ ಕಡೆ ಅಸ್ತ್ರ ಸಿಕ್ಕಿರುವಂತದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಎಸ್ ಎಸ್ ಮಲ್ಲಿಕಾರ್ಜುನ ಹೇಳಿಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳುವಂತೆ ಮತ್ತು ಎಫ್ಐಆರ್ ದಾಖಲಿಸುವಂತೆ ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಿಕ್ಕೆ ತೀರ್ಮಾನ ಮಾಡುವಂತೂ ಆರಂಭದಲ್ಲಿ ಸುದ್ದಿಗೋಷ್ಠಿ ಮತ್ತು ಪತ್ರಿಕಾ ಹೇಳಿಕೆಗಳು ಮತ್ತು ಟ್ವೀಟ್ ಅಸ್ತ್ರಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ವಿರುದ್ಧವೇ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಹಾಗಾಗಿ ಎಚ್ ಸಿ ಮಹದೇವ್ನವರು ಇಲ್ಲೊಂದು ಕಡೆ ಉಪೇಂದ್ರ ಅವರು ನಿಂದನಾತ್ಮಕ ಪದವನ್ನು ಬಳಸಿದ ಕಾರಣಕ್ಕಾಗಿ ಸಮಾಜ ಕಲ್ಯಾಣ ಸಚಿವರು ಕೆಲವೊಂದು ಕಡೆ ಸಂವಿಧಾನ ವಿರೋಧಿಗಳು ಜಾತಿ ವಿರೋಧಿಗಳು ಎಂಬ ಮಾತನ್ನು ಕೂಡ ಹೇಳಿದ್ರು. ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು. ಹಾಗಾಗಿ ಅವರದೇ ಸಂಪುಟದ ಸಹೋದ್ಯೋಗಿ ಆಗಿರ್ತಕ್ಕಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಹೇಳಿಕೆಗೆ ಇವರ ಸಮರ್ಥನೆ ಯಾವ ರೀತಿ ಇರುತ್ತೆ ಅಥವಾ ಇವರ ಹೇಳಿಕೆಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕುತೂಹಲ. ಯಾಕಂತ ಹೇಳಿದ್ರೆ ನ್ಯಾಯ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ಆಗಿರುವಂತದ್ದು, ಇವರು ಕೂಡ ನಿಂದನಾತ್ಮಕ ಪದವನ್ನು ಬಳಸಿರುವಂತದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಯಾಕೆ ಮೌನವಿದೆ ಮತ್ತು ಅವರು ಕೆಲವೊಂದು ಕಡೆ ಸರ್ಕಾರದ ಪ್ರಭಾವಿ ಸಚಿವರಾದ ಕಾರಣಕ್ಕಾಗಿ ಈ ರೀತಿಯ ಧೋರಣೆ ಎಂಬ ಮಾತು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಬಿಜೆಪಿ ಇವತ್ತಿನಿಂದ ಎಸ್ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಎಫ್ಐಆರ್ ಹಾಕುವಂತೆ ಒತ್ತಾಯ ಮಾಡಲಿಕ್ಕೆ ತೀರ್ಮಾನ ಮಾಡುವಂತ ಆ ಮುಖಾಂತರ ಕೆಲವೊಂದು ಕಡೆ ಬಿಜೆಪಿ ಕೈಗೆ ಈಗ ಕೋಲು ಕೊಟ್ಟು ಒಡೆಸಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಎಸ್ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಬಿಜೆಪಿ ಈಗ ಸಮರ ಸಾರಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.